ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ರವಿಚಂದ್ರ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ಸ್ ಒತ್ತಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೆ ನಿಮಗೆ ಪಟ್ಟನ ನೋಟಿಫಿಕೇಷನ್ ಬರುತ್ತೆ, ನೀವು ಬೇಗ ನೋಡ್ಬೋದು. ಸ್ನೇಹಿತರೆ, ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಭಾಳಷ್ಟು ಜನರಿಗೆ ಮೊಬೈಲಲ್ಲಿ ತುಂಬಾ ಸೆಟ್ಟಿಂಗ್ಗಳು ಇರುತ್ತವೆ, ಅವನು ಆನ್ ಮಾಡಿಕೊಂಡಿರಲ್ಲ. ಯಾಕಂದರೆ ನೋಡ್ಬೋದು ನಿಮಗೆ ಯೂಸ್ಫುಲ್ ಆಗುವ ಸೆಟ್ಟಿಂಗ್, ಯಾಕಂದರೆ ನಿಮಗೆ ತುಂಬಾ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೇನೆ. ಯಾಕಂದರೆ ಇದು ಇದ್ರೊಳಗೆ ಯಾರು ಈ ಟ್ರಿಕ್ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ದರೆ ನೀವು ಬುದ್ಧಿವಂತರಂತೇನೆ. ಸೇಂದ್ರೆ ಯಾಕಂದರೆ ಈ ವಿಡಿಯೋ ತಾಗೆ ಬಂದು ಗುಡ್ ವಿಡಿಯೋ ಅಂತ ನಿಮಗೆ ಕಮೆಂಟ್ ಮಾಡಿ. ಸೇಂದ್ರೆ ನಿಮಗೆ ಖಂಡಿತ ಅದು ಇಷ್ಟ ಆಗುತ್ತೆ, ಯಾಕಂದರೆ ಬಹಳಷ್ಟು ಜನಗೆ ಇದು ಗೊತ್ತಿಲ್ಲ ಅಂತಲೇ ನಿಮಗೆ ತಿಳಿಸ್ಕೊಡ್ತೇನೆ. ಸೇಂದ್ರೆ ಮತ್ತು ನಿಮ್ಮ ಫ್ರೆಂಡ್ಸ್ದು ವಾಟ್ಸಪ್ ಫೇಸ್ಬುಕ್ಕಲ್ಲಿ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ನಿಮ್ಮ ಸ್ನೇಹಿತರು ಕೂಡ ತಿಳ್ಕೋತಾರೆ ಸ್ನೇಹಿತರೆ ಅಂತ ಹೇಳ್ತೇನೆ. ಸ್ನೇಹಿತರೆ ವಿಡಿಯೋ ಶುರು ಮಾಡಲು ಬನ್ನಿ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೋಡ್ಬೋದು ನಿಮ್ಮ ಸ್ಮಾರ್ಟ್ಫೋನಲ್ಲಿ ಹಲವಾರು ಅಪ್ಲಿಕೇಶನ್ ಕೂಡ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಹಾಗೆ ಅಲ್ಲಿ ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಆಗಿರ್ಬೋದು, ಹಲವಾರು ನಿಮ್ಮ ಪರ್ಸ್ನಲ್ ಅಪ್ಲಿಕೇಶನ್ ಯೂಸ್ ಮಾಡ್ತೀರ, ಅವನು ನಿಮಗೆ ಯಾರಿಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನಿಮ್ಮ ಮನೆಯವರಿಗೆ ಯಾರಿಗೆ ಗೊತ್ತಾಗದಾಗೆ ನೀವು ಅಪ್ಲಿಕೇಶನು ಬಚ್ಚಿಡ್ಬೋದು ಸ್ನೇಹಿತರೆ. ಬಚ್ಚಂದ್ರೆ ಮುಚ್ಚಿಡ್ಬೋದು ಸ್ನೇಹಿತರೆ, ಹೈಡ್ ಮಾಡ್ಬೋದು, ಹೈಡ್ ಮಾಡಿಕೊಳ್ಬೋದು ಸ್ನೇಹಿತರೆ. ಅದೇ ಇದುವರೆಗೆ ಯಾರಿಗೂ ಗೊತ್ತಾಗಲ್ಲ ಸ್ನೇಹಿತರೆ, ನಿಮ್ಮ ಫೋನ್ ಹೈಡ್ ನೋಡಿದಾಗ ಅವರಿಗೆ ಹೋಮ್ ಸ್ಕ್ರೀನಲ್ಲಿ ಯಾವುದೇ ಥರದ ಡೌಟ್ ಬರಲ್ಲ ಅಂತಲೇ ಹೇಳ್ತೇನೆ ಸ್ನೇಹಿತರೆ. ಯಾಕಂದರೆ ಇದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಅದು ಹೇಗೆ ಅಂತ ಕಂಪ್ಲೀಟ್ ತಿಳ್ಕೊಳ್ಳಿ. ಮತ್ತು ಅದನ್ನು ನಿಮಗೆ ಕಂಪ್ಲೀಟ್ ಅದು ಹೇಳಿಡೋದು ಅಂತ ಸ್ನೇಹಿತರೆ, ನಿಮ್ಮ ಡೈಲ್ ಪ್ಯಾಡ್ನಲ್ಲಿ ಇಡ ಹೈಡ್ ಮಾಡಿ ಇಟ್ಟುಕೊಳ್ಬೇಕಾದ ಸ್ನೇಹಿತರೆ, ನಿಮ್ಮ ಡೈಲ್ ಪ್ಯಾಡ್ನಲ್ಲಿ ಹೈಡ್ ಮಾಡ್ಬೋದು ಸ್ನೇಹಿತರೆ. ಇದು ತುಂಬಾ ಹೆಲ್ಪ್. ಅದಕ್ಕೆ ಯಾವುದೇ ಥರದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗಿಲ್ಲ ಸ್ನೇಹಿತರೆ. ಅದು ನಿಮ್ಮ ಮೊಬೈಲಲ್ಲಿ ಎಲ್ಲ ಮೊಬೈಲಲ್ಲಿ ಅದು ಸೆಟ್ಟಿಂಗ್ ಆಫ್ ಇರುತ್ತೆ, ಆನ್ ಮಾಡಿಕೊಳ್ಬೇಕಾಗುತ್ತೆ. ಇದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ, ವಿಡಿಯೋ ಸ್ಕಿಪ್ ಮಾಡಿಕೊಂಡು ಅಂತ ನೋಡಿ. ಯಾಕಂದರೆ ತುಂಬಾ ಜನರಿಗೆ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಹೇಳ್ಬೋದು ಅನೇಕ ಅಪ್ಲಿಕೇಶನ್ ಕೂಡ ನೀವು ಹೈಡ್ ಮಾಡಿಕೋಬೋದು, ಮತ್ತು ನೀವು ಅದಕ್ಕೆ ಪಾಸ್ವರ್ಡ್ ಹಾಕಿಟ್ರೆ ಅದು ಖಂಡಿತ ನಿಮಗೆ ಓಪನ್ ಆಗೋದು. ಅದು ಇಟ್ಟಿದ್ದು ಯಾರಿಗೂ ಗೊತ್ತಾಗೋಲ್ಲ ಸ್ನೇಹಿತರೆ, ನಿಮಗೆ ಮಾತ್ರ ಅದು ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ವಿಡಿಯೋ ಶುರು ಮಾಡಲು ಬನ್ನಿ ಸ್ನೇಹಿತರೆ. ಅದಕ್ಕೆ ಮೊದಲು ನೀವು ಏನು ಮಾಡ್ಬೇಕು ಸ್ನೇಹಿತರೆ, ನಿಮ್ಮ ಸೆಟ್ಟಿಂಗಲ್ಲಿ ಹೋಗಬೇಕಾಗ್ತದೆ, ಸೆಟ್ಟಿಂಗಲ್ಲಿ ಸರ್ಚ್ ಬಾರ್ ಹೋಗಿ ಅದರಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ. ಏನಂತ ಸ್ನೇಹಿತರೆ, ಯಾಪ್ ಅಂತ ಸರ್ಚ್ ಮಾಡಿ ಸ್ನೇಹಿತರೆ. ಯಾಪ್ ಅಂತ ಸರ್ಚ್ ಮಾಡಿದಾಗ ಸ್ನೇಹಿತರೆ ನಿಮಗೆ ಇಲ್ಲಿ ಈ ಥರ ಬರುತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಮ ಎಲ್ಲ ಮೊಬೈಲಲ್ಲಿ ಒಂಥರ ಇರುತ್ತೆ, ನೀವು ನೋಡ್ಬೇಕಾಗ ಸ್ನೇಹಿತರೆ. ನಾನು ತೋರಿಸ್ತೀನಿ, ಯಾಪ್ ಲಾಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಯಾಪ್ ಲಾಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ನಿಮಗೆ ಬರುತ್ತೆ. ಇಲ್ಲಿ ನೋಡ್ಬೇಕು ಸ್ನೇಹಿತರೆ, ಇಲ್ಲಿ ಬರುತ್ತೆ ಯಾಪ್ ಲಾಕ್. ಇದು ಯಾಪ್ ಮೇಲೆ ಕ್ಲಿಕ್ ಮಾಡಿ, ಯಾಪ್ ಲಾಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪಾಸ್ವರ್ಡ್ ಹಾಕ್ಬೇಕಾಗ ಸ್ನೇಹಿತರೆ. ನಿಮಗೆ ಇಷ್ಟವಾದ ಪಾಸ್ವರ್ಡ್ ಹಾಕ್ಬೇಕಾಗ ಸ್ನೇಹಿತರೆ, ಪಾಸ್ವರ್ಡನ್ನು ಹಾಕಿ ಸ್ನೇಹಿತರೆ. ನಾನು ಒಂದು ಪಾಸ್ವರ್ಡ್ ಹಾಕಿದ್ದೀನಿ ಸ್ನೇಹಿತರೆ. ಪಾಸ್ವರ್ಡ್ ಹಾಕಿದ್ಮೇಲೆ ನಿಮಗೆ ಈ ಥರ ಅಪ್ಲಿಕೇಶನ್ ನಿಮ್ಮ ಮೊಬೈಲಲ್ಲಿರುವ 2 ಅಪ್ಲಿಕೇಶನ್ಗೆ ಓಪನ್ ಆಗುತ್ತವೆ. ಓಪನ್ ಆದಮೇಲೆ ನಿಮಗೆ ಯಾವ ಅಪ್ಲಿಕೇಶನ್ಗೆ ಲಾಕ್ ಮಾಡಿರ್ತೀರ ಮಾಡ್ತೀರಾ ಆ ಅಪ್ಲಿಕೇಶನ್ಗೆ ಲಾಕ್ ಇಟ್ಟುಕೊಳ್ಬೇಕಾಗುತ್ತೆ. ನಾನು ಈ ಲಾಕ್ ಕೊಡ್ತೀನಿ. ನಾನು ಇಲ್ಲಿ ನೋಡ್ಬೋದು ಸಿಂಪಲ್ಲಾಗಿ ಏನು ಸ್ನೇಹಿತರೆ ತೋರಿಸ್ತೀನಿ, ಪಿಕ್ಸೆಲ್ ಅಪ್ಲಿಕೇಶನ್ಗೆ ಲಾಕ್ ಇಟ್ಟಿದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸಣ್ಣ ಐಕಾನಲ್ಲಿ ಕಾಣ್ತಿದೆ ಈ ಲಾಕ್ ಅಪ್ಲಿಕೇಶನ್ಗೆ ಪಿಕ್ಸೆಲ್ ಆ್ಯಪ್ಗೆ ಲಾಕ್ ಇಟ್ಟಿದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು, ನೋಡಿದಲ್ಲಿ ಹೈಡ್ ಹೋಮ್ ಸ್ಕ್ರೀನ್ ಲಾಕ್ ಅಂತ ಕರೀತಾರೆ. ಹೈಡ್ ಅಂದರೆ ಯಾರಿಗೂ ಅಂತಲ್ಲ, ನೀವು ಮೊಬೈಲಲ್ಲಿ ಹೋಮ್ ಸ್ಕ್ರೀನಲ್ಲಿ ಕಾಣೋದಿಲ್ಲ, ಹೈಡ್ ಮಾಡಿದ್ದೀನಿ. ಒಳ್ಳೆಯದು ಪಾಸ್ವರ್ಡ್ ಇಟ್ಟಿದ್ದೀನಿ ಸರ್, ಆ ಪಾಸ್ವರ್ಡ್ ಹಾಕಿದರೆ ಮಾತ್ರ ಓಪನ್ ಆಗುತ್ತೆ. ಅದು ನೋಡಿ ಸ್ನೇಹಿತರೆ, ನೋಡ್ಬೋದು ಈ ಆಪ್ ಆನ್ ಮಾಡಿದಾಗ ಎನೇಬಲ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಬಂದು ನೀವು ಈ ನೋಡಿ ಈ ನಿಮಗೆ ಯಾವ ಅಪ್ಲಿಕೇಶನ್ ವಾಟ್ಸಪ್ ಬೇಕಾದ್ರು ಫೇಸ್ಬುಕ್ಕಲ್ಲಿ ಯಾವ ಅಪ್ಲಿಕೇಶನ್ ಬೇಕು ಆ ಅಪ್ಲಿಕೇಶನ್ ನೀವು ಲಾಕ್ ಮಾಡಿಕೋಬೋದು ಸ್ನೇಹಿತರೆ, ಹೈಡ್ ಮಾಡಿಕೊಳ್ಬೋದು. ಇದರಲ್ಲಿ 2 ಫೀಚರ್ ಅಂತ ಹೇಳ್ಬೋದು, ಒಂದು ಪಾಸ್ವರ್ಡ್ ಇಟ್ಕೋಬೋದು, ಇನ್ನೊಂದು ಹೈಡ್ ಮಾಡಿಕೊಳ್ಬೋದು. ನಾನು ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಏನು ತೋರಿಸ್ತೇನೆ ನಿಮಗೆ. ಡೈಲಿ ಓಪನ್ ಮಾಡಿ ಕ್ಲಿಕ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಒಂದು ಪಾಸ್ವರ್ಡ್ ಹಾಕ್ಬೋದು ಸ್ನೇಹಿತರೆ, ನಾನು ನಿಮಗೆ ತೋರಿಸೋದಿಲ್ಲ ಸ್ನೇಹಿತರೆ. ಯಾಕಂದರೆ ಇಲ್ಲಿ ಮೊದಲಾಗಿ ಸ್ನೇಹಿತರೆ ನೀವು ಮಾಡ್ಬೇಕಂತಂದರೆ ಒಂದು ನಂಬರ್ ಹಾಕ್ಬೇಕಾಗುತ್ತೆ. ಯಾವ ನಂಬರ್ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರಲ್ಲಿ ಹ್ಯಾಶ್ 000 ಅಂತ ಟೈಪ್ ಮಾಡಿ ಸ್ನೇಹಿತರೆ. ಟೈಪ್ ಅಂತ ಮಾಡಿದ್ಮೇಲೆ ಇಲ್ಲಿ ಮತ್ತೆ ಹ್ಯಾಶ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಪಿಕ್ಸೆಲ್ ಅಪ್ಲಿಕೇಶನ್ ಓಪನ್ ಆಯಿತು ಅಂತ ಹೇಳಿ ಸ್ನೇಹಿತರೆ. ಈ ಥರ ನೀವು ಅಪ್ಲಿಕೇಶನ್ ಹೈಡ್ ಮಾಡಿಕೊಳ್ಬೋದು ಸ್ನೇಹಿತರೆ. ಅದು ಡೈಲ್ ಪ್ಯಾಡಿನಲ್ಲಿ ನಿಮಗೆ ಹೈಡ್ ಮಾಡಿಕೊಳ್ಬೋದು ಸ್ನೇಹಿತರೆ. ಇದು ಯಾರಿಗೂ ಗೊತ್ತಾಗಲ್ಲ, ಯಾವುದೇ ಅಪ್ಲಿಕೇಶನ್ ಇಷ್ಟ ಮಾಡೋಕ್ಕಾಗಿಲ್ಲ, ನಿಮ್ಮ ಮೊಬೈಲಲ್ಲಿ ಸ್ಮಾರ್ಟ್ಫೋನಲ್ಲಿ ಈ ಸೆಟ್ಟಿಂಗ್ ಇರುತ್ತೆ, ಆನ್ ಮಾಡಿಕೊಳ್ಬೇಕಾದ ಸ್ನೇಹಿತರೆ. ನಿಮಗೆ ಖಂಡಿತ ಅಪ್ಲಿಕೇಶನ್ ಇಷ್ಟ ಆಗುತ್ತೆ ಮತ್ತು ಇದು ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮಂತ ಫ್ರೆಂಡ್ಸ್ ವಾಟ್ಸಪ್ಪಲ್ಲಿ ಈ ವಿಡಿಯೋನ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ. ವಿಡಿಯೋ ಥರ ಬಂದು ಗುಡ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನ್ ಒತ್ತಿ. ನಾವು ಯಾವುದೇ ಹೊಸ ವಿಡಿಯೋ ಹಾಕಿ ನಿಮ್ಮ ಪ್ಲಾಟ್ಫಾರ್ಮ್ ನೋಡಿಸ್ಕೊಂಡ್ಬಿಡ್ತೇವೆ, ಬೇಗ ನೋಡಿಕೊಳ್ಬೋದು ಸ್ನೇಹಿತರೆ. ವಿಡಿಯೋ ನೋಡಿಗೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.